ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಡ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋದಲ್ಲಿ ಪಿ ಜಿ ಸಿ ಇ ಟಿ, ಎಮ್ ಬಿ ಎ, ಎಮ್ ಸಿ ಎ, ಎಮ್ ಟೆಕ್ ಮತ್ತು ಕೆಲವು ಪಿ ಜಿ ಕೋರ್ಸಸ್ಗೆ ಏನು ಕೆ ಎ ಕಡೆಯಿಂದ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ. ಅದಕ್ಕೆ ಆಲ್ ಟಿಕೆಟ್ನ ಬಿಟ್ಟಿದ್ದಾರೆ, ಮೀನ್ ಅಡ್ಮಿಟ್ ಕಾರ್ಡ್ನ ಬಿಟ್ಟಿದ್ದಾರೆ. ಅಕಾಡೆಮಿಕ್ 22-23 ಯಾರೆಲ್ಲ ಅಡ್ಮಿಷನ್ ಆಗಲಿಕ್ಕೆ ಹೊರಟಿದ್ದೀರಾ, ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡ್ನ ಬಿಟ್ಟಿದ್ದಾರೆ. ಯಾವ ರೀತಿ ನೀವು ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ತುಂಬ ಜನ ಕೇಳ್ತೀರಿ, ಬ್ರೋ ನೆಕ್ಸ್ಟು ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲ್ಲಿ ಹೋಗಬೇಕು ಅನ್ನೋದನ್ನ ಕೇಳ್ತಾಯಿರಿ. ಅದನ್ನು ಕೂಡ ಒಂದು ಸಣ್ಣದಾಗಿ ಒಂದು ಮೀನ್ ಲೈಟ್ ಆಗಿ ಅದನ್ನು ಕೂಡ ಕ್ಲಾರಿಫೈ ಮಾಡ್ಕೊಡ್ತೀನಿ. ಹಾಗೇನೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳ್ತೀರಿ, ಬ್ರೋ ಎಮ್ ಬಿ ಎ, ಎಮ್ ಸಿ, ಎಮ್ ಟೆಕ್ ಮತ್ತು ಕೆಲವು ಪಿ ಜಿ ಕೋರ್ಸಸ್ಗೆ ಅಪ್ಲೈ ಮಾಡಿದ್ದೀವಿ, ಅಡ್ಮಿಟ್ ಕಾರ್ಡ್ ಯಾವಾಗ ಕೊಡ್ತಾರೆ ಅಂತ. ಈಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ ಕೆ ಎ ಕಡೆಯಿಂದ. ಅದನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನಿಮ್ಮ ರೋಲ್ ನಂಬರ್ ಏನಿದೆ, ನಿನ್ನ ರೋಲ್ ನಂಬರ್ ಇಲ್ಲ ರಿಜಿಸ್ಟರ್ ನಂಬರು ಪ್ರೊವೈಡ್ ಮಾಡಿರ್ತಾರಲ್ಲ, ಜಸ್ಟ್ ಅದನ್ನು ಕೊಡಿ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಾದ್ಮೇಲೆ ಸಬ್ಮಿಟ್ ಕೊಟ್ಟರೆ ಹಾಲ್ ಟಿಕೆಟ್ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆಯೇ ಪ್ಲೇಸ್ನು ಕೊಡ್ಕೊಳ್ಳಿ, ನೋಡ್ಕೊಳ್ಳಿ ಪ್ರಾಪರಾಗಿ ಯಾವತ್ತು ಎಕ್ಸಾಮ್ ಇದೆ ಅಂತ. ಓಕೆನಾ, ಯಾವತ್ತು ಎಕ್ಸಾಮ್ ಇದೆ ಅಂತಲೂ ಕೂಡ ನೋಡ್ಕೊಳ್ಳಿ. ಎಕ್ಸಾಮ್ ಬಗ್ಗೆ ಆಲ್ರೆಡಿ, ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗಿದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂತಲೇ ಮೇಲ್ಗಡೆ ಕಾಣಿಸ್ತಿರೋ ಐ ಕೂಡ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಓಕೆನಾ. ಹಾಗೆಯೇ ಇನ್ನೂ ತುಂಬ ಜನ ಕೇಳ್ತಿದ್ರೆ, ಬ್ರೋ ನಾವು ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಾಗ ನಾವು ಎಲ್ಲಿಗೆ ಹೋಗಬೇಕು, ಬ್ಯಾಂಗ್ಳೂರಿಗೆ ಹೋಗಬೇಕಾ, ನಾವು ತುಂಬ ದೂರ ಇರುತ್ತೆ, ಅಲ್ಲಿ ಎಲ್ಲ ಯಾವಾಗ ಹೋಗಬೇಕು ಮತ್ತು ಏನು ಹಾಗೆ ಹೇಗೆ ಅಂತೆಲ್ಲ ಕೇಳ್ತಾಯಿದ್ರೆ. ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ರ್ಯಾಂಕ್ ಬರುತ್ತೆ, ಮತ್ತು ಇನ್ನೊಂದು ಸರ್ತಿ ಅಪ್ಡೇಟ್ ಏನೋ ಕೊಡ್ತಾರೆ ನಿಮ್ಮ ಮಾರ್ಕ್ಸ್ ಎಲ್ಲ ಅಪ್ಡೇಟ್ ಮಾಡೋಕ್ಕೆ. ಅದಾದಮೇಲೆ ನಿಮ್ಮ ರ್ಯಾಂಕ್ ಬರುತ್ತೆ. ಇಂಥ ರ್ಯಾಂಕ್ ಅವರು ಇಂಥ ದಿನ ಇಲ್ಲಿಗೆ ಹೋಗಬೇಕು. ಕರ್ನಾಟಕದಲ್ಲೇ ಒಂದು 14-15 ಪ್ಲೇಸಸ್ನ ಕೊಡ್ತಾರೆ, ಮೇ ಬಿ ಅಷ್ಟು ಕೂಡ ಕೊಡಲ್ಲ, ಒಂದು 12 ಪ್ಲೇಸ್ನ ಕೊಡ್ತಾರೆ ಕರ್ನಾಟಕದಲ್ಲಿ. ಆ 12 ಪ್ಲೇಸಲ್ಲಿ ನೀವು ಎಲ್ಲಾದರೂ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೋದು. ಬಟ್ ಸ್ಪೆಷಲ್ ಕ್ಯಾಟಗರಿ ಅವರಿಗೆ, ಲೈಕ್ ಡಿಫೆನ್ಸು ಮತ್ತು ಇನ್ನೊಂದು ಯಾವುದೋ ಒಂದು 2-3 ಕ್ಯಾಟಗರಿ ಇದೆ, ಕಾಶ್ಮೀರ್ ಮೈಗ್ರೆಂಟ್ಸು ಅಂತ ಸ್ಟೂಡೆಂಟ್ಸ್ ಯಾರು ಇತ್ತು ಅಂತಂದರೆ ನೀವು ಕೆ ಎ ಆಫೀಸ್ ಏನಿದೆ ಬೆಂಗಳೂರು, ಅಲ್ಲೇ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅದು ಅಪ್ಡೇಟ್ ಬಂದಾಗ ಗ್ಯಾರಂಟಿ ತಿಳಿಸ್ಕೊಡ್ತೀನಿ. ಹಾಗೆಯೇ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.